ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೊ ಇನ್ನು ಕೂಡ ಮಂಡ್ಯ ನೈಟ್ ರೋ ನಡೀತಾ ಇದೆ ನಿಜವಾಗ್ಲೂ ಮಂಡ್ಯ ನೈಟ್ ರೋಲಿ ಏನ್ ಇದೆ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ ಸಖತ್ತು ಶಾಕಿಂಗು ಹಾಗೆ ಸರ್ಪ್ರೈಸಿಂಗ್ ಟ್ವಿಸ್ಟೆಡ್ ಮಂಡ್ಯ ನೈಟ್ ರೋ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸದ್ಯಕ್ಕೆ ನಾನು ನೋಡಿರ್ತಕ್ಕಂತಹ ಮಂಡ್ಯ ನೈಟ್ ನಿಜವಾಗ್ಲೂ ನಿಲ್ಯೂ ಅವರು ಮಾತ್ರ ಅದ್ಭುತವಾಗಿ ಮಂಡ್ಯ ನೈಟ್ ರೋನ ಬುಕ್ ಮಾಡ್ತಾ ಇದ್ದಾರೆ ಸ್ಟಾರ್ಟಿಂಗ್ ಅಲ್ಲಿ ನಮಗೆ ಸತ್ ಫ್ರೀಕ್ ಇನ್ ರೋಲ್ ಎನ್ಸ್ ಅವರ ಅನ್ಎಕ್ಸ್ಪೆಕ್ಟೆಡ್ ರಿಟರ್ನ್ ಕೂಡ ಇವತ್ತಿನ ಮಂಡ್ಯ ನೈಟ್ ನೋಡೋದಿಕ್ಕೆ ನೋಡೋದಕ್ಕೆ ಸಿಗುತ್ತೆ ಅಷ್ಟೇ ಅಲ್ಲ ಗೈಸ್ ನಮ್ಮ ಡ್ರೂಮ್ ಆಕೆಂಟ್ ಇರೋರು ಡಬ್ಲ್ಯೂ ನ ಕ್ವಿಟ್ ಮಾಡಿದರೆ ಎಸ್ ಅವರು ಅಫಿಷಿಯಲ್ ಆಗಿ ಮಂಡ್ಯ ನೈಟ್ ಕ್ರೌಡ್ ಫುಲ್ಲು ಸಿ ಪಂಕ್ ಸಿ ಎಂ ಪಂಕ್ ಅನ್ನೋ ಒಂದು ಚಾನ್ಸ್ ನ ಮಾಡ್ತಾ ಇರುತ್ತೆ ನಮ್ಮ ಡ್ರೂಮ್ ಆಕೆಂಟ್ ಇರೋರಿಗೆ ಸಖತ್ ಫ್ರಸ್ಟ್ರೇಟ್ ಆಗೋಗ್ಬಿಡುತ್ತೆ ಅಂಡ್ ಡ್ರೂಮ್ ಆಕೆಂಟ್ ಇರೋರಿಗೆ ಏನು ಮಾತಾಡಬೇಕು ಅಂತಾನೆ ಗೊತ್ತಾಗೋದಿಲ್ಲ ಕೈ ಕ್ರೌಡ್ ಇನ್ನು ಫುಲ್ ಸಿ ಎಂ ಪಂಕ್ ಸಿ ಎಂ ಪಂಕ್ ಅಂತ ಚಾನ್ಸ್ ನ ಮಾಡ್ತಾ ಇರುತ್ತೆ ಅಂಡ್ ಅದನ್ನೆಲ್ಲ ಕೇಳಿ ನಮ್ಮ ಡ್ರೂಮ್ ಆಕೆಂಟ್ ಇರೋರು ಹಂಗೆ ಏನು ಮಾತಾಡ್ತಾರೆ ಮಾತಾಡೋದಕ್ಕೆ ಶುರು ಮಾಡ್ತಾರೆ ಸ್ಕ್ರೂ ದಿಸ್ ಕಂಪನಿ ಅಂತ ಅವರಾಗವರೇ ಮಾತಾಡ್ಕೊಂಡು ಐ ಜೆ ಕ್ವಿಟ್ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ ಸೊ ಇದಾದ್ಮೇಲೆ ನಮ್ಮ ಆ್ಯಡಮ್ ಪಿಯರ್ಸ್ ಅವರು ಕೂಡ ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ತಡೆಯೋದಿಕ್ಕೆ ಬರ್ತಾರೆ ಬಟ್ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಐ ಆಮ್ ಸೀರಿಯಸ್ 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 ಅಂತ ಹೇಳಿ ಆ ಎರೆನ ಲೀವ್ ಮಾಡ್ತಾರೆ ಅಂತಾನೆ ಹೇಳ್ಬೋದು ಸದ್ಯಕ್ಕೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರ ಕಡೆಯಿಂದ ಒಂದು ಮೆಸೇಜ್ ಬಂದಿರತಕ್ಕಂಥದ್ದು ಏನಪ್ಪ ಅಂದ್ರೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಡಬ್ಲ್ಯೂ ಡಬ್ಲ್ಯೂ ಕಂಪನಿನ ಕ್ವಿಟ್ ಮಾಡಿದ್ದಾರೆ ಇಷ್ಟೇ ಅಲ್ಲ ಗೈಸ್ ಬ್ಯಾಕ್ ಎಚ್ ನಮ್ಮ ಟ್ರಿಪಲ್ ಎಚ್ ಅವರು ಕೂಡ ಡ್ರೂಮ್ ಆಕೆಂಟ್ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ ನೀವು ಇಲ್ಲಿ ನೋಡ್ತಾ ಇರಬಹುದು ಸಖತ್ ಕನ್ವಿನ್ಸ್ ಮಾಡ್ತಾರೆ ಅವರು ಟ್ರಿಪಲ್ ಬಾಯ್ ಹೇಳಿ ಅಲ್ಲಿಂದ ಔಟ್ ಹೋಗ್ತಾರೆ ಅಂತಾನೆ ಹೇಳ್ಬಹುದು ನಿಜವಾಗ್ಲು ಶಾಕಿಂಗ್ ಥಿಂಗು ಈಗ ಡಬ್ಲ್ಡ್ಲ್ಯೂ ಅಲ್ಲಿ ಆಗ್ತಾ ಇರೋದು ಇದೆ ನಿಜವಾಗ್ಲು ಗೈಸ್ ಮಂಡೇ ನೈಟ್ ಓಪನಿಂಗ್ ಸಖತ್ ಆಗಿದ್ರೆ ಅದರ ಮಧ್ಯದಲ್ಲಿ ಇನ್ನೂ ಕೂಡ ದೊಡ್ಡ ಶಾಕ್ ನ ಡಬ್ಲ್ಯೂ ಅವರು ತಗೊಂಡು ಬಂದಿದ್ದಾರೆ ಡ್ರೂ ಮ್ಯಾಕೆ ಕಂಟೆಂಟೇ ಇರೋರನ್ನ ಕ್ವಿಟ್ ಮಾಡಿಸೋದ್ರ ಮುಖಾಂತರ ಲಿಟ್ರಲಿ ಗಾಯ್ಸ್ ಎಂತ ಶೋನ ನೋಡ್ತಾ ಇದೀವಿ ಅಂತ ನನಗಂತೂ ಆಶ್ಚರ್ಯ ಆಗ್ತಾ ಇದೆ ಇನ್ನು ಬೇರೆ ಮೈನ್ ಇವೆಂಟ್ ಅಲ್ಲಿ ಹಂಕಲ್ ಹೌಡಿ ರಿಟರ್ನ್ ಕೂಡ ನಮಗೋಸ್ಕರ ಕಾಯ್ದಿದೆ ಅಂಡ್ ಅಷ್ಟರಲ್ಲೇ ಇಷ್ಟು ದೊಡ್ಡ ಮಂಡಿ ನೈಟ್ರೋನ ರೋನ ಇಷ್ಟೇ ಶಾಕಿಂಗ್ ಮಂಡಿ ನೈಟ್ ರೋನ ಡಬ್ಲ್ಯೂ ಡಬ್ಲ್ಯೂ ಅವರು ಬುಕ್ ಮಾಡಿದ್ದಾರೆ ಅಂತ ಹೇಳ್ಬೋದು ನಿಜವಾಗ್ಲೂ ಕ್ಲಾಶ್ ಎಟ್ ದ ಕ್ಯಾಸಲ್ ಅಲ್ಲಿ ತನ್ನ ಇನ್ನೊಮ್ಮೆ ಸಿಕ್ಕಂತಹ ಅವಕಾಶನ ಡ್ರೂಮ್ ಆಟ್ ಕೆಂಟೈರ್ ಅವರು ಚೆನ್ನಾಗಿ ಉಪಯೋಗಿಸ್ಕೊಳ್ದಲ್ಲೇ ಸೋತಾದ ನಂತರ ಮಂಡೇ ನೈಟ್ ಬಂದಂತಹ ನಮ್ಮ ಡ್ರೂಮ್ ಆಕೆಂಟೈರ್ ಅವರು ನಾನು ಇಲ್ಲಿ ಇನ್ನೂ ಕೂಡ ಇರೋದಕ್ಕೆ ಇಷ್ಟಪಡೋದಿಲ್ಲ ನನಗೆ ಈ ಕಂಪನಿಯಲ್ಲಿ ಇರೋದಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ ಐ ಆಮ್ ಜಸ್ಟ್ ಕ್ವಿಟ್ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾರೆ ನಮ್ಮ ಆ್ಯಡಮ್ ಪಿಯರ್ಸ್ ಅವರು ಅವ್ರನ್ನ ತಡೆಯೋದಕ್ಕೆ ಬರ್ತಾರೆ ಆದರೂ ಕೂಡ ನಮ್ಮ ಆ್ಯಡಮ್ ಪಿಯರ್ಸ್ ಅವರಿಗೆ ಅವರು ಐ ಎಮ್ ಸೀರಿಯಸ್ ಐ ಎಮ್ ಸೀರಿಯಸ್ ಐ ಎಮ್ ಸೀರಿಯಸ್ ಐ ಎಮ್ ಸೀರಿಯಸ್ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾರೆ ಬ್ಯಾಕ್ ಸ್ಟೇಜಲ್ಲಿ ನಮ್ಮ ತ್ರಿಪಲ್ ಹೆಚ್ ಅವರು ಕೂಡ ಡ್ರೂಮ್ ಇರೋರ ಬಳಿ ಮಾತಾಡೋದಕ್ಕೆ ಬರ್ತಾರೆ ಬಟ್ ನಮ್ಮ ತ್ರಿಪ್ಪಲ್ ಹೆಚ್ ಅವರ ಮಾತನ್ನು ಕೂಡ ನಮ್ಮ ಡ್ರೂಮ್ ಆ್ಯಕೆಂಡೇರೋರು ಕೇಳೋದಿಲ್ಲ ಇದು ರಿಯಲ್ ನನಗಂತೂ ಒಂದು ಅರ್ಥ ಆಗ್ತಾ ಇಲ್ಲ ಸ್ಟೋರಿ ಅವರು ಈ ರೀತಿ ಬುಕ್ ಮಾಡಿದ್ದಾರೆ ಆದರೂ ಕೂಡ ಇದು ಎಷ್ಟು ರಿಯಲ್ ಅಂತ ಇದೆ ಸ್ವಲ್ಪ ಮಾಡಿ ಸದ್ಯಕ್ಕೆ ನಮ್ಮ ಡ್ರೂಮ್ ಆಕೆಂಟ್ ಏರ್ ಅವರು ಡಬ್ ಕಂಪನಿ ಕಂಪನಿನ ಕ್ವಿಟ್ ಮಾಡಿದ್ದಾರೆ ಅಂಡ್ ಸ್ವಲ್ಪ ಟೈಮ್ ನಮಗೆ ಡಬ್ಲ್ಯೂ ಅಲ್ಲಿ ಡ್ರೂಮ್ ಆಕೆಂಟ್ ಏರ್ ಅವರು ನೋಡೋದಕ್ಕೆ ಸಿಗೋದಿಲ್ಲ ಎಸ್ ನಮ್ಮ ಸಿಎಂ ಪಂಕ್ ಅವರು ಇನ್ನೂ ಕೂಡ ಇಂಜುರಿಯಿಂದ ಕ್ಲಿಯರ್ ಆಗಿಲ್ವಲ್ಲ ನಮ್ಮ ಸಿಎಂ ಪಂಕ್ ಅವರು ಬರೋ ತನಕ ಫ್ರಸ್ಟ್ರೇಟೆಡ್ ಡ್ರೂಮ್ ಮಂಡ್ಯ ನೈಟ್ ರೋಲಿ ಬುಕ್ ಮಾಡೋದು ಬೇಡ ಅಂತ ಹೇಳಿ ಡಬ್ಲ್ಯೂ ಪ್ರಾಬಬ್ಲಿ ಒಂದು ತಗೊಂಡ್ ಬಂದಿದ್ದಾರೆ ಅಂತ ನಮ್ಮ ಡ್ರೂಮ್ ಅವರು ಕ್ವಿಟ್ ಮಾಡಿದ್ದಾರೆ ಅಂಡ್ ಸ್ವಲ್ಪ ಟೈಮ್ ಡ್ರೂಮ್ ಡ್ರೂ ಮ್ಯಾಕೆಂಟೇರ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತಿಲ್ಲ ಇನ್ನು ಮಂಡ್ಯ ನೈಟ್ ರೋಲಿ ತುಂಬಾ ನಮಗೆ ನೋಡೋದಕ್ಕೆ ಸಿಗುತ್ತೆ ಅಂಡ್ ಮೈನ್ ಇವೆಂಟ್ ಅಲ್ಲಿ ಹಾಂಕಲ್ಔಡಿಯ ರಿಟರ್ನ್ ಕೂಡ ನಮಗೋಸ್ಕರ ಕಾದಿದೆ ಸದ್ಯಕ್ಕೆ ಡ್ರೂಮ್ ಮ್ಯಾಕೆಂಟೇರ್ ಅವರು ಡಬ್ ನ ಕ್ವೀಟ್ ಮಾಡಿದ್ರ ಮೇಲೆ ನಿಮ್ಮ ಅನಿಸಿಕೆ ಏನು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ